ವಾಲ್ಮೀಕಿ ನಿಗಮದ ಹಗರಣದ ಒನ್ ಆಫ್ ದಿ ಮೇನ್ ಕಂಪೋನೆಂಟ್ ಅಂತಂದ್ರೆ ಎಂಪ್ಯಾನಲ್ಮೆಂಟ್. ಕೇವಲ ವಾಲ್ಮೀಕಿ ನಿಗಮ ಅಲ್ಲ, ಎಲ್ಲಾ ನಿಗಮದಲ್ಲಿ ಗಂಗಾ ಕಲ್ಯಾಣದಲ್ಲಿ ಎಂಪ್ಯಾನಲ್ಮೆಂಟ್ ಆಗ್ತಿದೆ. ರೈತರಿಗೆ ಗೊತ್ತಾಗ್ತೈತಿ ಯಾರ ಕಡೆ ನಾವು ಬೋರ್ ಹೊಡಿಸಬೇಕು, ಯಾರ ರೇಟಿಗೆ ಹೊಡಿಸ್ಬೇಕು ಅಂತೇಳಿ. ಅದಕ್ಕೆ ಸರ್ಕಾರದ ಅಧಿಕಾರಿಗಳು, ಅಧ್ಯಕ್ಷರು, ಮಂತ್ರಿಗಳು ಬೇಕಾಗಿಲ್ಲ. ಡಿಬಿಟಿ ಅಂತ ಹೇಳ್ತೀರಿ, ಡಿಬಿಟಿ ಹೆಸರಲ್ಲಿ ಡೈರೆಕ್ಟ್ಲಿ ಐತಲ್ಲ, ಎಂಪ್ಯಾನಲ್ಮೆಂಟ್ ಮಾಡಿದವರಿಗೆ ನಾವು ದುಡ್ಡು ಕೊಡ್ತೇವೆ ಇದೇ ರೇಟಿಗೆ ಅಂತ ಹೇಳ್ತೀರಿ. ಹೊರಗೆ 80 ರೂಪಾಯಿ 90 ರೂಪಾಯಿ ಪರ್ ಫೀಟ್ ಇದ್ರೆ ಈ ಎಂಪ್ಯಾನಲ್ಮೆಂಟ್ ಮಾಡಿದವರು 200 ರೂಪಾಯಿ 207 ರೂಪಾಯಿ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಂದು ಫೀಟಿಗೆ 207 ರೂಪಾಯಿ ತಗೊಳ್ತಿದ್ದಾರೆ ಎಂಪ್ಯಾನಲ್ಮೆಂಟ್ ಮಾಡಿ ಎಸ್ ಟಿ ನಿಗಮದಿಂದ. ಹೊರಗೆ 80-90 ರೂಪಾಯಿ ಐತಿ ಎಂಪ್ಯಾನಲ್ಮೆಂಟ್ ಯಾಕಾಗಬೇಕು ಅಧ್ಯಕ್ಷರೇ? ನಾನು ಹಿಂದೆ ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರ ಮಾಡಿತು, ಅದರ ಸದಸ್ಯನಾಗಿ ನನಗೂ ಮಾಡಿದ್ರು. ನಾನು ಸದಸ್ಯ ಆಗೇನಿ ಮರುದಿನ 4 ಮಂದಿದ್ ಫೋನ್ ನನಗೆ, 4 ಮಂದಿ ಲಿಂಗಾಯತ ಅಧಿಕಾರಿಗಳು, ಸರ್ ನಾವು ಟ್ರೈನಿಂಗ್ ಕೊಡೋಣ ಹುಡುಗರಿಗೆ, IAS KAS ಅವರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋಣ, ಅದಕ್ಕೆ ಈ ಕಂಪನಿಗಳು ಎಂಪ್ಯಾನಲ್ಮೆಂಟ್ ಮಾಡ್ಬೇಕಂತ. ನಾನು ಕೇಳಿದೆ ವಿದ್ಯಾರ್ಥಿಗಳಿಗೆ ಕಲಿಬೇಕಂತಂದ್ರೆ ಅವ್ರ ಅಪ್ಪ ಅವ್ರು ಗೊತ್ತಿರ್ತೈತಿ ಯಾರ ಕಡೆಯಿಂದ ಯಾವ ಕ್ಲಾಸಿಗೆ ಹೋದ್ರೆ ಅವ್ರಿಗೆ ಒಳ್ಳೆ ರೀತಿಯ ಟ್ರೈನಿಂಗ್ ಸಿಗ್ತೈತಿ, ಯಾವ ಕೋರ್ಸಿಗೆ ಹೋದ್ರೆ ಅದರಲ್ಲಿ ಅವ್ರಿಗೆ ಅನುಕೂಲ ಆಗ್ತೈತಿ, ಅದಕ್ಕೆ ಸರ್ಕಾರ ಯಾಕೆ ಎಂಪ್ಯಾನಲ್ಮೆಂಟ್ ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಅವರು ಉತ್ತರ ಇದ್ದಿದ್ದಿಲ್ಲ. ನಮ್ಮ ನಿಗಮದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಅಧಿಕಾರಿಗಳದು, ಇಲ್ಲ ನಾವು ಮಾಡಲೇಬೇಕು, ಲಿಂಗಾಯತ ವೀರಶೈವ ಹುಡುಗರಿಗೆ ಟ್ರೈನಿಂಗ್ ಕೊಡಬೇಕು, ಅವ್ರು ಕೊಡ್ಲಿಕ್ಕಂತಂದ್ರೆ KAS ಆಗುದಿಲ್ಲ, IAS ಆಗುದಿಲ್ಲ, ಅವ್ರಿಗೆ ಕಂಪ್ಯೂಟರ್ ನಾಲೆಜ್ ಸಿಗುದಿಲ್ಲ, ಅದಕ್ಕೆ ನಾವು ಎಂಪ್ಯಾನಲ್ಮೆಂಟ್ ಮಾಡಬೇಕು ಅಂತ ಹೇಳಿದೆ. ನಾ ಹೇಳಿದೆ ದೇವರಾಜ ಅರಸ ನಿಗಮ ಐತಿ, ಅಲ್ಲಿ ಎಲ್ಲಾ ಸಮಾಜದವರಿಗೆ ಟ್ರೈನಿಂಗ್ ಕೊಡತೈತಿ, ಈ ನಿಗಮದಿಂದ ಯಾವ್ದೇ ಟ್ರೈನಿಂಗ್ ಕೊಡುವಂತ ದಂಧೆ ಮಾಡಕ್ ಹೋಗ್ಬೇಡ್ರಿ, ಎಂಪ್ಯಾನಲ್ಮೆಂಟ್ ಮಾಡುವಂತ ದಂಧೆ ಮಾಡಬೇಡ್ರಿ ಅಂತ ನಾನು ಅಡ್ ಹಾಕಿ ಎಂಪ್ಯಾನಲ್ಮೆಂಟ್ ಮಾಡೋದು ನಿಲ್ಸಿದೆ. ಈ ಎಲ್ಲಾ ನಿಗಮಗಳಲ್ಲಿ ಏನಾಗ್ತಾ ಇದೆ ಅಧ್ಯಕ್ಷರೇ, ಎಲ್ಲಾ ನಿಗಮಗಳಲ್ಲಿ ಆ ಟ್ರೈನಿಂಗಿಗೆ ಎಂಪ್ಯಾನಲ್ಮೆಂಟ್ ಮಾಡ್ತಾರೆ, ಆ ಟ್ರೈನಿಂಗಿಗೆ ಎಂಪ್ಯಾನಲ್ಮೆಂಟ್ ಮಾಡಿ ಆ ಕೊಟ್ಟಿ ವಿದ್ಯಾರ್ಥಿಗಳ ಹೆಸರಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ, ಯಾವಂಗೂ ಟ್ರೈನಿಂಗ್ ಆಗುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲೇ ಈ ಕಡೆ ಲಕ್ಷ್ಯ ಕೊಡ್ಲಿ, ಯಾವ ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಆಗುದಿಲ್ಲ, ಯಾರಿಗೂ ಅಲ್ಲಿ ಕೋರ್ಸ್ಗೆ ಟ್ರೈನಿಂಗ್ ಆಗುದಿಲ್ಲ. ಆ ಎಲ್ಲ ಡಮ್ಮಿ ಫಿಕ್ಷಿಯಸ್ ಕಂಪ್ನಿಗಳು ಬರ್ತಾವ, ಆ ಫಿಕ್ಷಿಯಸ್ ಕಂಪ್ನಿಗಳ ಹೆಸರಲ್ಲಿ ಎಲ್ಲ ನಿಗಮದಿಂದ ಅವ್ರು ಎಂಪ್ಯಾನಲ್ಮೆಂಟ್ ಮಾಡಿದಾರಂತ ದುಡ್ಡು ಹೋಗ್ತೈತಿ. ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು, ಯಾಕೆ ಹೊರಗೆ ಬಂತು? ಈ ಬಿಲ್ ಬರೋಕ್ಕಿಂತ ಮೊದಲು ದುಡ್ಡು ಹೊರಗೆ ಹೋಗ್ತ ಅಷ್ಟೇ. ಈ ಬಿಲ್ ಮೊದಲ ಬಂದಿತ್ತಂದ್ರೆ, ನಾವು ಶಾಣೆ ಆಗಿದ್ನಂದ್ರೆ, ಬಿಲ್ ಮೊದಲ ತಗೊಂಡಿದ್ನಂದ್ರೆ, ಎಲೆಕ್ಷನ್ ಇದ್ದಿದ್ದಿಲ್ಲ, ಎಲೆಕ್ಷನ್ಗೆ ದುಡ್ಡು ಕೊಡುವಂತ ಒತ್ತ ಅವರಿಗೆ ಪ್ರೆಷರ್ ಇದ್ದಿದ್ದಿಲ್ಲ ಅಂದ್ರೆ ಬಿಲ್ ತಗೊಂತಿದ್ರು ದುಡ್ಡು ಹೊರಗೆ ಹೋಗ್ತಿತ್ತು, ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ, ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ. ಇವತ್ತು ಎಲ್ಲದರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಜಾತಿ ಪರಿಶಿಷ್ಟ ಪಂಗಡ ಎಸ್ ಅಂತ ಸಂವಿಧಾನದಲ್ಲಿ ಇರೋದು. ಅದರಿಂದ ನೀವು ದಲಿತ 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 ಸಾರಿ ಹೇಳಿದ್ರು ಕೂಡ ದಲಿತ ನೀವೇ ಸಾರಿ ಹೇಳಿ, ಒಂದ್ 1000 ಸಾರಿ ಹೇಳಿದ್ರು. ಇವರ ನಡವಳಿಕೆಯಿಂದ, ಇವರು ಅಧಿಕಾರದಲ್ಲಿರುವಾಗ ಇವರ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ದೀಸ್ ಪೀಪಲ್, ದಿ ಬಿಜೆಪಿ ಪೀಪಲ್ ಆರ್ ಎಗೇನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್. ಎಗೇನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗವರ್ಮೆಂಟ್. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಶ್ವಥ್ ಅವರು ಮಾತಾಡ್ಲಿ, ತೆಗೀರಿ, ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ಮಾಡಿ, ತೆಗಿತೀನಿ ಈಗ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ, ಭ್ರಷ್ಟಾಚಾರ ಕೆಲವರಿಗೆಲ್ಲ ತೆಗಿತೀನಿ ಈಗ, ಭ್ರಷ್ಟಾಚಾರ ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ.